ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆ ಇನ್ನೊಂದು ಮುಂಜಾನೆಯಲ್ಲಿ ಈ ವಚನಗಳನ್ನು, ಈ ದೇವರ ವಾಕ್ಯಗಳನ್ನು ಉದಯ ಕಾಲದಲ್ಲಿ ನಿಮ್ಮೊಟ್ಟಿಗೆ ಹಂಚಿಕೊಳ್ಳೋದ್ರಲ್ಲಿ ನಾನು ಬ್ರದರ್ ರಾಬಿನ್ ನಿಮ್ಮೊಟ್ಟಿಗೆ ಬಹಳ ಸಂತೋಷ ಪಡ್ತೀನಿ. ಈ ಉದಯ ಕಾಲದ ವಾಕ್ಯ ಭಾಗಗಳು ಪ್ರತಿದಿನದಲ್ಲೂ ನಿಮ್ಮ ಜೀವಿತಕ್ಕೆ ಆಶೀರ್ವಾದಕರವಾಗಿ ತಲುಪ್ತಾ ಇದೆ ಅಂತ ನಾನು ನಂಬುತ್ತೇನೆ. ಪ್ರಿಯ ದೇವಜನರೇ, ಈ ಮುಂಜಾನೆಯಲ್ಲೂ ಕೂಡ ದೇವರು ನಿಮ್ಮೊಟ್ಟಿಗೆ ಒಂದು ಮಾತು ಹೇಳ್ತಾ ಇದ್ದಾರೆ. ಏನೆಂದರೆ, ಲೂಕನ್ ಬರೆದ ಸುವಾರ್ತೆ 17:13 ವಚನದಲ್ಲಿ, ಯೇಸುವೇ ಗುರುವೇ ನಮ್ಮ ಮೇಲೆ ದಯವಿಡು ಎಂದು ಕೂಗಿ ಹೇಳಿದರು. ಪ್ರಿಯ ದೈವಜನರೇ, ನಮ್ಮ ನಿಮ್ಮ ಜೀವಿತಗಳಲ್ಲಿ ನಾವೊಂದು ಅದ್ಭುತವನ್ನು ಕಾಣಬೇಕು, ಅಥವಾ ನಾವೊಂದು ಬಿಡುಗಡೆಯನ್ನು ನೋಡಬೇಕು, ಅಥವಾ ಯಾವುದೋ ಒಂದು ವಿಷಯದಲ್ಲಿ ನಾವು ಜಯವನ್ನು ನೋಡಬೇಕು ಅಂದರೆ, ನಾವು ನೀವು ಮಾಡಬೇಕಾದ ಒಂದು ಕಾರ್ಯ ಏನು ಗೊತ್ತಾ? ಈ ಉದಯ ಕಾಲದಲ್ಲಿ ದೇವರ ಸಾನ್ನಿಧ್ಯದಲ್ಲಿ ಬರ್ತೀವಲ್ವಾ, ದೇವರ ಬಳಿಯಲ್ಲಿ ಬಂದಾಗ ಯೇಸುವೇ ಗುರುವೇ ನಮ್ಮ ಮೇಲೆ ದಯವಿಡು ಅಂತ ನಾವು ಪ್ರಾರ್ಥಿಸಬೇಕು. ಏನನ್ನು ಪ್ರಾರ್ಥಿಸಬೇಕು? ನಮ್ಮ ಮೇಲೆ ದಯವಿಡು ಅಂತ ನಾವು ಪ್ರಾರ್ಥಿಸಬೇಕು. ದೇವರ ಬಳಿಯಲ್ಲಿ ನಾವು ಬಂದು ಕೂಗುವಾಗ ಆತನು, ನಿಮಗೊಂದು ನಂಬಿಕೆ ಇರಬೇಕು, ನಾನು ಕೂಗುವಾಗ ದೇವರು ನನಗೋಸ್ಕರ ನಿಂತುಕೊಳ್ತಾರೆ, ನಾನು ಕೂಗುವಾಗ ಯೇಸು ಸ್ವಾಮಿ ನನ್ನ ಶಬ್ದಕ್ಕೆ ಕಿವಿಗೊಡ್ತಾರೆ ಅನ್ನುವುದು. ಈ ಎರಡು ನಂಬಿಕೆ ನಿಮ್ಮಲ್ಲಿರುವುದಾದರೆ ನಿಜವಾಗಿ ನೀವು ಅದ್ಭುತವನ್ನು ಕಾಣಬಹುದು. ನೀವು ಕೂಗಿ ಪ್ರಾರ್ಥಿಸುವ ಎಲ್ಲ ವಿಷಯಗಳಿಗೆ ಆತನು ಜಯ ಕೊಡ್ತಾರೆ. ಯಾವಾಗ? ಒಂದು ನಂಬಿಕೆ, ಯೇಸು ಸ್ವಾಮಿ ನಾನು ಕೂಗಿದ್ರೆ ನನಗೋಸ್ಕರ ನಿಂತುಕೊಂಡು ಕೇಳಿಸ್ಕೊಳ್ತಾರೆ, ಯೇಸು ಸ್ವಾಮಿ ನಾನು ಕೂಗಿದರೆ ನನಗೋಸ್ಕರ ಆತನು ಒಂದು ಉತ್ತರವನ್ನು ಕೊಡ್ತಾರೆ, ಅದನ್ನು ಕೇಳಿಸಿಕೊಂಡು ಜಯವನ್ನು ಕೊಡ್ತಾರೆ ಅನ್ನುವುದು ನಿಮ್ಮ ಬಳಿ ಒಂದು ನಂಬಿಕೆ ಇರಬೇಕು. ಹೀಗಿರುವಾಗ ಇವತ್ತು ಸತ್ಯವೇದದಲ್ಲಿ ನಾವು ನೋಡುವ ಈ ಘಟನೆ ಏನೆಂದರೆ, ಯೇಸು ಸ್ವಾಮಿ ಹಾದು ಹೋಗುತ್ತಿರುವಾಗ ಅಲ್ಲಿದ್ದಂಥ ಕೆಲವೊಂದು ಕುಷ್ಠರೋಗಿಗಳು ಯೇಸುವನ್ನು ನೋಡಿ ಹೀಗೆ ಕೂಗಿದ್ರು, ಯೇಸುವೇ ಗುರುವೇ ನಮ್ಮ ಮೇಲೆ ದಯವಿಡು ಅಂತ. ಆಗ ಯೇಸು ಸ್ವಾಮಿ ಒಂದೇ ಮಾತು ಹೇಳಿದ್ದು, ನೀವು ಹೋಗಿ ನಿಮ್ಮ ಮೈಯನ್ನು ಯಾಜಕರುಗಳಿಗೆ ನೀವು ತೋರಿಸಿಕೊಳ್ಳ್ರಿ ಅಂತ. ಅವ್ರ ದಾರಿಯಲ್ಲಿ ಹೋಗುವಾಗಲೇ ಅವರಿಗೆ ಗುಣವಾಗಿತ್ತು. ಹಾಗೆ ಇವತ್ತು ನಿಮ್ಮ ಜೀವಿತದಲ್ಲೂ ನಂಬಿಕೆ ಇರಬೇಕು, ನಾನು ಮುಂಜಾನೆಯಲ್ಲಿ ಯೇಸು ಸ್ವಾಮಿನ ಕೂಗ್ತೀನಿ, ಆತನು ನನಗೋಸ್ಕರ ನಿಂತುಕೊಳ್ತಾರೆ, ನನಗೋಸ್ಕರ ಒಂದು ಮಾತನ್ನು ಹೇಳ್ತಾರೆ, ನನ್ನ ಮೇಲೆ ದಯೆ ಇಡುತ್ತಾರೆ, ನಾನು ಅದ್ಭುತವನ್ನು ನೋಡ್ತೇನೆ ಅನ್ನುವ ಈ ನಂಬಿಕೆಗಳು ನಿಮ್ಮಲ್ಲಿರುವುದಾದರೆ ಸಾಕು, ನೀವು ಕೂಗುವ ಪ್ರತಿ ಕೂಗಿಗೆ ಆತನು ಉತ್ತರ ಕೊಡ್ತಾರೆ, ನೀವು ಪ್ರಾರ್ಥಿಸುವ ಪ್ರತಿ ವಿಷಯಕ್ಕೆ ಆತನು ಅದ್ಭುತವನ್ನು ಮಾಡೇ ಮಾಡುವಂಥವರಾಗ್ತಾರೆ. ಹಾಲೆಲೂಯಾ. ಹೀಗಿರುವಾಗ ಪ್ರಿಯ ದೇವಜನರೇ, ಈ ಮುಂಜಾನೆಯಲ್ಲಿ ನನ್ನೊಟ್ಟಿಗೆ ಸೇರಿ ಹೀಗೆ ಕೂಗಿ ಹೇಳ್ರಿ, ಏಸಪ್ಪ ನನ್ನ ಗುರುವೇ ನಮ್ಮ ಮೇಲೆ ದಯವಿಡ್ರಿ ಅಂತ. ನಿಮ್ಮ ಜೀವಿತದಲ್ಲಿ ಇವತ್ತು ನೀವು ಯಾವುದೇ ಕಷ್ಟಗಳನ್ನು ಅನುಭವಿಸ್ತಾ ಇರ್ಬೋದು, ಯಾವುದೇ ಪರಿಸ್ಥಿತಿಗಳಲ್ಲಿ ಸಿಲುಕಿಕೊಂಡಿರ್ಬೋದು, ನೀವು ಆತನನ್ನು ಏಸುವೇ ಅಂತ ಕೂಗುವಾಗಲೇ ನಿಮ್ಮ ಮೇಲೆ ಆತನು ದಯೆ ಇಡ್ತಾರೆ, ನಿಮಗೊಂದು ಅದ್ಭುತವನ್ನು ಮಾಡ್ತಾರೆ. ನಂಬಿಕೆ ಇದೆಯಾ? ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಕರ್ತನಾದ ಯೇಸುವೆ ನಿಮಗೆ ಸ್ತೋತ್ರಪ್ಪ. ಅಂದು ಆ 10 ಕುಷ್ಠರೋಗಿಗಳನ್ನು ಗುಣ ಮಾಡಿದ ಹಾಗೆ, ಅವರ ಮೇಲೆ ದಯೆ ಇಟ್ಟ ಹಾಗೆ, ಇವತ್ತು ಪ್ರಿಯ ಮಕ್ಕಳ ಮೇಲೆ ನಿನ್ನ ದಯೆ ಇಡಲಿ ಅಂತ ನಾವು ಪ್ರಾರ್ಥಿಸ್ತೇವೆ. ಅವ್ರು ಕೂಗುವಾಗಲೇ ಅವರೊಂದು ಅದ್ಭುತವನ್ನು ಕಾಣಲಿ, ಅವ್ರ ಜೀವಿತ ಬದಲಾಗಲಿ. ಕರ್ತನೆ ಯೇಸುವೇ ಗುರುವೇ ನಮ್ಮೆಲ್ಲರ ಮೇಲೆ ದಯೆ ಇಡು, ನಮ್ಮೆಲ್ಲರ ಮೇಲೆ ನೀನು ದಯೆ ಇಡು ಕರ್ತನೆ. ಆಶೀರ್ವಾದ ಶ್ರೀ ಯೇಸು ಕ್ರಿಸ್ತನ ಒಂದೇ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ದೇವ್ರು ತಾನು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಬೇಕಾದ ಸ್ಥಳ: ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. ಫರ್ದರ್ ಡೀಟೇಲ್ಸ್ ಅಂಡ್ ಪ್ರೇಯರ್ ಸಪೋರ್ಟ್, ಕಾಂಟ್ಯಾಕ್ಟ್ ವರ್ಡ್ ಟು ವರ್ಡ್ ಮಿನಿಸ್ಟ್ರೀಸ್, ಬ್ಯಾಂಗ್ಲೋರ್. ಫೋನ್ 9008725814, 9008725815. God bless you.